ಪ್ಯಾಲೇಸ್ನಿಂದ ಪಾರ್ಲಿಮೆಂಟ್ಗೆ ಹೋಗೋದಕ್ಕೆ ಯದುವೀರ್ ಒಡಿಯರ್ ಸಜ್ಜಾಗಿದ್ದಾರೆ ಪಾರ್ಲಿಮೆಂಟ್ಗಾಗಿ ಸಾರ್ವಜನಿಕರ ಒಡನಾಟಕ್ಕೆ ಯದುವೀರ್ ಬಂದಿದ್ದಾರೆ ಎದುರಾಳಿ ಇಲ್ಲದೆ ಲೋಕ ಮತಯುದ್ಧಕ್ಕೆ ಕೇಸರಿ ವೀರ ಸಜ್ಜಾಗ್ತಾ ಇದ್ದಾರೆ ವಿಲಾಸಿ ಬದುಕಿಗೆ ಬ್ರೇಕ್ ಹಾಕಿ ಯದುವೀರ್ ಒಡಿಯರ್ ಮತಬೇಟೆಗೆ ಬೀದಿಗಿಳಿದಿದ್ದಾರೆ ಮೈಸೂರು ಕೊಡಗು ಮೈತ್ರಿ ಅಭ್ಯರ್ಥಿಯಿಂದ ಭರ್ಜರಿಯಾಗಿ ಮತಬೇಟೆ ನಡೆಸಲಾಗ್ತಾ ಇದೆ ಟಿಕೆಟ್ ಘೋಷಣೆ ಆಗ್ತಾ ಇದ್ದಂತೆ ಜನರ ಮಧ್ಯೆ ಯದುವಿರ್ ಉಳಿದಿದ್ದಾರೆ ಬಿಜೆಪಿ ಅಭ್ಯರ್ಥಿ ಯದುವೀರ್ ಒಡಿಯರ್ಗೆ ಸಿಗುತ್ತಾ ಮತರಕ್ಷೆ ಅಂತ ಹೇಳಿ ಪ್ರಶ್ನೆ ಉಂಟಾಗಿದೆ ಈ ಬಾರಿ ಚುನಾವಣೆಯಲ್ಲಿ ಗೆದ್ದು ಇತಿಹಾಸವನ್ನ ಸೃಷ್ಟಿ ಮಾಡ್ತಾರ ಯದುವಿರ್ ಒಡಿಯರ್ ಅಂತ ಹೇಳಿ ಕಾದ್ ನೋಡಬೇಕಾಗಿದೆ ಬಿಜೆಪಿಯಿಂದ ಪಾರ್ಲಿಮೆಂಟ್ಗೆ ಹೋಗದ ಮೈಸೂರು ರಾಜವಂಶಸ್ಥರು ಎಂಪಿ ಚುನಾವಣೆಯಲ್ಲಿ ಗೆದ್ದು ಯದುವೀರ್ ಇತಿಹಾಸವನ್ನ ಬರೆಯೋ ನಿರೀಕ್ಷೆನ ಇಟ್ಕೊಳ್ಳಲಾಗಿದೆ ದೇಶದಲ್ಲೇ ಮೈಸೂರು ಕೊಡಗು ಕ್ಷೇತ್ರ ಐಹೋಲ್ಟೇಜ್ ಕ್ಷೇತ್ರವಾಗಿದೆ ವಿವಾದಿತ ಸ್ಥಳ ಶಾಂತಿ ಸಾಮರಸ್ಯ ಮುಡಿಸೋ ಸ್ಥಳಗಳೇ ಟಾರ್ಗೆಟ್ ಆಗಿರುವಂಥದ್ದು ಮೊದಲು ಹಿಂದೂ ಮುಸ್ಲಿಂ ವಿವಾದಿತ ಸ್ಥಳ ಖ್ಯಾತ ಮಾರನಹಳ್ಳಿ ಚರ್ಚ್ ಮಠಗಳಿಗೆ ಎದ್ವಿರ್ ಒಡೆಯರ್ ಭೇಟಿ ನೀಡಿ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಸಂಬಂಧ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯಶಸ್ ಮಾಹಿತೂರ್ ನಿರ ಸಂಪರ್ಕದಲ್ಲಿ ಯಶಸ್ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರ ಐಹೋಲ್ಟೇಜ್ ಕ್ಷೇತ್ರವಾಗಿರುವಂಥದ್ದು ಕಾಂಗ್ರೆಸ್ ನಿಂದ ಇನ್ನು ಕೂಡ ಯಾರು ಅಭ್ಯರ್ಥಿ ಅಂತ ಫೈನಲ್ ಆಗಿಲ್ಲ ಲಕ್ಷ್ಮಣ್ ಹೆಸರು ಕೇಳಿ ಬರ್ತಾ ಇದೆ ಇನ್ನ ಬಿಜೆಪಿ ಅಭ್ಯರ್ಥಿಯಾದಂತ ಯದೇರ್ ಒಡೆಯರ್ ಅವರು ಈಗಾಗಲೇ ಮತ ಇಳಿದಿದ್ದಾರೆ ಜನರ ರೆಸ್ಪಾನ್ಸ್ ಯಾವ ರೀತಿ ಇದೆ ಹೌದು ಅಂಕಿತ ಬಹಳ ಪ್ರಮುಖವಾಗಿ ಈಗಾಗ್ಲೇ ರಾಜ್ಯದಲ್ಲಿ ಲೋಕಸಭಾ ಚುನಾವಣಾ ಕಾವು ಬಂದಿರತಕ್ಕಂಥದ್ದು ಭಾಳ ಪ್ರಮುಖವಾಗಿ ಭಾರತೀಯ ಜನತಾ ಪಾರ್ಟಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಏನು ಮೈಸೂರಿನ ಒಡೆಯರ ವಂಶಸ್ಥರು ರಾಜವಂಶಸ್ಥರಾಗಿರುವಂತಹ ಯದುವೀರ ಕೃಷ್ಣದತ್ತ ಚಾಮರಾಜ ನಾ ಏನು ಆಯ್ಕೆ ಮಾಡ್ತೇವೆ ಈ ಒಂದು ಭಾಗ ಇದೊಂದು ಬಿ ಜೆ ಪಿಯ ಆಗಿರ್ತಕ್ಕಂಥದ್ದು ಸತತ ಎರಡು ಎರಡು ಬಾರಿಯೂ ಕೂಡ ಬಿ ಜೆ ಪಿ ತನ್ನ ಒಂದು ವಿಜಯ ಪತಾಕೆಯನ್ನು ಆಸಿರ್ತಕ್ಕಂಥದ್ದು ಏನು ಸಾಕಷ್ಟು ಯಶಸ್ವಿ ಕೆಲಸಗಳನ್ನ ಮಾಡಿದಂತಹ ಸಂಸದ ಪ್ರತಾಪ್ ಸಿಂಹ ಅವರು ಕೂಡ ಈ ಕ್ಷೇತ್ರವನ್ನು ಪ್ರತಿನಿಧಿಸ್ತಿದ್ರು ಆದರೆ ಭಾರತೀಯ ಜನತಾ ಪಾರ್ಟಿ ಈ ಬಾರಿ ಯದುವೀರರಿಗೆ ಒಂದು ಅವಕಾಶವನ್ನು ಕೊಟ್ಟಿರ್ತಕ್ಕಂಥದ್ದು ಆದರೆ ಸಾಕಷ್ಟು ರೀತಿಯಾದಂತಹ ಪಕ್ಷದ ಆಂತರಿಕ ಸಾಕಷ್ಟು ರೀತಿಯಾದಂತಹ ಪ್ರಶ್ನೆಗಳಿದ್ದವು ಮೈಸೂರಿನ ಮಹಾರಾಜರಾಗಿರತಕ್ಕಂತಹ ಹೈ ಪ್ರೊಫೈಲ್ ಇರುವಂತಹ ಏನು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು ಯದುವೀರವರು ಸಾರ್ವಜನಿಕ ಜೀವನದಲ್ಲಿ ಸಾರ್ವಜನಿಕರೊಂದಿಗೆ ಯಾವ ರೀತಿ ಬೆರೀತಾರೆ ಹಾಗೂ ಬಹಳ ಪ್ರಮುಖವಾಗಿ ಅರಮನೆಯಿಂದ ನೆಲೆಮನೆಗಳ ಬಗ್ಗೆ ಮಾತನಾಡುವಂತಹ ನೆಲೆಮನೆಗಳ ಸಮಸ್ಯೆಗಳನ್ನು ಏನು ಒತ್ತು ಹೋಗಿ ಅವರ ಸಮಸ್ಯೆ ಬಗೆಹರಿಸುವಂತಹ ಒಂದು ಕೆಲಸವನ್ನು ಮಾಡ್ತಾರಾ ಎನ್ನುವಂತಹ ಒಂದು ದೊಡ್ಡ ಮಟ್ಟದ ಪ್ರಶ್ನೆ ಹಾಗೂ ಒಂದು ರೀತಿಯಾದಂತಹ ಪಕ್ಷದ ಆಂತರಿಕ ವಲಯದಲ್ಲೂ ಕೂಡ ಒಂದು ರೀತಿಯಾದಂತಹ ಆರೋಪ ಕೂಡ ಇತ್ತು ಆದರೆ ಭಾಳ ಪ್ರಮುಖವಾಗಿ ಏನು ಈ ಒಂದು ಅಭ್ಯರ್ಥಿಯ ಘೋಷಣೆ ನಂತರವೇ ಯದುವೀರವರು ಸಾಕಷ್ಟು ಅಲರ್ಟ್ ಆಗಿರ್ತಕ್ಕಂಥದ್ದು ಸಾರ್ವಜನಿಕ ವಲಯದಲ್ಲಿ ಸಾಮಾನ್ಯನಂತೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಬ್ಬ ನಾಗ ನಾಗರಿಕರಂತೆ ನಡ್ಕೊಳ್ತಕ್ಕಂಥದ್ದು ಅಥವಾ ಸಾಮಾನ್ಯರಲ್ಲಿ ಸಾಮಾನ್ಯರಾಗಿ ಗುರುತಿಸ್ಕೊಳ್ತಕ್ಕಂಥದ್ದು ಯಾಕ ಮೈಸೂರಿನ ಅಭಿವೃದ್ಧಿಯ ಬಗ್ಗೆ ತಮ್ಮದೇ ಆದಂತಹ ಕನಸಿರತಕ್ಕಂಥದ್ದು ಮೈಸೂರಿನ ಪ್ರವಾಸೋದ್ಯಮದ ವಿಚಾರ ಇರ್ಬೋದು ಅದು ಅನೇಕ ವಿಚಾರಗಳಲ್ಲೂ ಕೂಡ ತಮ್ಮ 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 ಒಂದು ಆಸೆ ಹಾಗೂ ತಮ್ಮ ಒಂದು ರೀತಿಯಾದಂತಹ ಏನು ಕನಸಿದೆ ಅದನ್ನು ಜನರಿಗೆ ತಲುಪಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ ಈಗಾಗಲೇ ಕೃಷ್ಣರಾಜ ಕ್ಷೇತ್ರ ಇರ್ಬೋದು ಅಥವಾ ಕ್ಯಾತ್ಮಾನ್ ಇರ್ಬೋದು ಅಥವಾ ಇತರ ಧಾರ್ಮಿಕ ಗುರುಗಳ ಭೇಟಿಯನ್ನು ಗಮನಿಸೋದ್ರು ಕೂಡ ಎಲ್ಲೂ ಕೂಡ ಯಾವುದೇ ವಿವಾದಕ್ಕೆ ಒಳಗಾಗುವಂತಹ ಹೇಳಿಕೆಗಳಿರ್ಬೋದು ಅಥವಾ ವಿವಾದ ಸೃಷ್ಟಿಯಾಗಿರುವಂತಹ ಸಾಕಷ್ಟು ವಿವಾದಗಳನ್ನು ಮೈಗೆ ಹೇಳ್ಕೊಳ್ಳುವುದೇ ರೀತಿಯಲ್ಲಿ ಏನು ಸಾಕಷ್ಟು ಒಂದು ಜಾಣ್ಮೆಯ ನಡೆಯನ್ನು ಏನು ಯದುವೀರವರು ಅನುಸರಿಸ್ತಾ ಇದ್ದಾರೆ ಸಾಕ ಅಂದರೆ ಅವರ ಒಂದೇ ಒಂದು ರೀತಿಯ ಒಂದು ಇದು ಗುರಿ ಇರತಕ್ಕಂಥದ್ದು ಈ ಒಂದು ಲೋಕಸಭೆ ಚುನಾವಣೆ ಏನಾಗಿರಬೇಕು ನರೇಂದ್ರ ಮೋದಿಯವ್ರನ್ನ ಪ್ರಧಾನಿ ಮಾಡಬೇಕು ಹೀಗಾಗಿ ನನಗೊಂದು ಅವಕಾಶವನ್ನು ಕೊಡಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕೂಡ ಏನು ಈ ಒಂದು ಲೋಕಸಭೆಗೆ ಹೋಗುವಂಥ ಒಂದು ಅವಕಾಶ ಇದೆ ಹೀಗಾಗಿ ನಾನು ಕೂಡ ಒಂದು ಬಯಸಿದ್ದೇನೆ ನಿಮ್ಮ ಸಹೋದರನಾಗಿ ಅಥವಾ ನಿಮ್ಮ ಮನೆ ಮಗನಾಗಿ ಮತವನ್ನು ಕೇಳ್ತಾ ಇದ್ದೇನೆ ಅನ್ನುವಂಥ ಮಾತನ್ನು ಹೇಳಿರ್ತಕ್ಕಂಥದ್ದು ಮೈಸೂರು ನಗರ ಒಳಗೊಂಡಂತೆ ಏನು ಈ ಒಂದು ಎಂಟು ಲೋಕಸಭಾ ಕ್ಷೇತ್ರಗಳು ಸೇರುತ್ತೆ ಈಗಾಗಲೇ ಕೊಡಗಿರ್ಬೋದು ಅಥವಾ ಹುಣಸೂರು ಪ್ರಿಯಾಪಟ್ನ ಇತರ ಭಾಗಗಳಲ್ಲೂ ಕೂಡ ಅಭೂತಪೂರ್ವ ಬೆಂಬಲ ಸಿಕ್ಕಿರ್ತಕ್ಕಂಥದ್ದು ಹೀಗಾಗಿ ಯದುವೀರವರು ಒಂದು ಸಾಫ್ಟ್ನೆಸ್ ಏನಿದೆ ಅಥವಾ ಅವರು ಮಾ ಮಾಡ್ತಿರುವಂತಹ ಪ್ರಚಾರದ ವೈಖರಿ ಏನಿದೆ ಇದು ಕೂಡ ಸಾಕಷ್ಟು ಸಾಮಾಜಿಕ ಜಾಲತಾಣದಲ್ಲೂ ಕೂಡ ಏನೋ ಜನರು ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಹೀಗಾಗಿ ಯದುವೀರವರ ಆಯ್ಕೆ ಏನಿತ್ತು ಅಥವಾ ಬಿ ಜೆ ಪಿಯ ಇನ್ನರ್ ಅಜೆಂಡಾ ಏನಿತ್ತು ಅದು ಪೂರಕವಾಗಿ ಸ್ಪಂದಿಸ್ತಾ ಇದೆ ಅಂತಲೇ ಹೇಳ್ಬೋದು ಬಿ ಜೆ ಪಿಯ ನಾಯಕರುಗಳು ಕೂಡ ಏನು ಕ್ಲೀನ್ ಇಮೇಜ್ ಇರ್ತಕ್ಕಂಥ ಅಥವಾ ನಾನ್ ಕಾಂಟ್ರವರ್ಷಿಯಲ್ ಫೇಸ್ ಅಂತ ಏನಿರ್ತೀವಿ ಅವ್ರನ್ನ ಕಣಕ್ಕಿಳಿಸಬೇಕು ಅನ್ನುವಂಥ ಉದ್ದೇಶ ಇತ್ತು ಹೀಗಾಗಿ ಹಲವಾರು ಕ್ಷೇತ್ರಗಳಲ್ಲಿ ಮೈಸೂರು ಒಳಗೊಂಡಂತೆ ಬೆಂಗಳೂರು ಗ್ರಾಮಾಂತರ ಇರ್ಬೋದು ಅಥವಾ ದಕ್ಷಿಣ ಮಂಗಳೂರು ಇರ್ಬೋದು ಹೀಗೆ ಅನೇಕ ಕ್ಷೇತ್ರಗಳಲ್ಲೂ ಕೂಡ ಇದೇ ರೀತಿಯಾದಂತಹ ಪ್ರಯೋಗವನ್ನು ಮಾಡಿರ್ತಕ್ಕಂಥದ್ದು ಹೀಗಾಗಿ ರಾಜಕಾರಣದ ಚಕ್ರವ್ಯೂಹದಲ್ಲಿ ಯಾವ ರೀತಿಯಾದಂತಹ ಬೆಳವಣಿಗೆಗಳು ಕೂಡ ಆಗ್ಬೋದು ಹೀಗಾಗಿ ಎಲ್ಲವನ್ನು ಯಾವ ರೀತಿಯಾಗಿ ಎದುರಿಸ್ತಾರೆ ಅಂತೇಳಿ ಕೂಡ ಚುನಾವಣೆಗೂ ಕೂಡ ಕಾದು ನೋಡಬೇಕಾಗಿದೆ ಅಂಕಿತ ಧನ್ಯವಾದ ಯಶಸ್ಮಾತು ತಮ್ಮ ಮಾಹಿತಿಗಾಗಿ